ನೀನು ಪಿ ಯು ಸಿಗೆ ಸೈನ್ಸ್ಗೆ ಹೋಗೋಕ್ಕಾಗಲಿಲ್ಲ ಸರ್ ಅಂದ್ರೆ ಅವ್ರ ಕಣ್ಣಂಗೆ ನೀರು ತಂದುಬಿಟ್ಟಿದ್ರು. ನನಗೆ ಅವರು 5-6 ಪುಸ್ತಕ ಕೊಡು. ಕುಡಿಯರಕ್ಕೂ ನಾನು ಮೊದಲು ಓದಿದ್ದ ಪುಸ್ತಕಕಾರ ಅಂತಾರೆ. ನಮ್ಮ ಮೊನಾಗ್ ಏಕಪಾತ್ರಾಭಿನಯದ ಕಾಂಪಿಟೇಷನ್ ನಡೆದ್ರೆ ಶಿವಮೊಗ್ಗ ಸುಬ್ಬಣ್ಣ ಬಂದ್ರು. ಕಾಲೇಜ್ ಹುಡುಗರು ಅಂದ್ರೆ ಪುಡಾರಿತನ ಅದೆಲ್ಲ ಇಲ್ಲದೆ ಅದು ಕಾಲೇಜೇ ಆಗಲ್ಲ. ಅದ್ರಾಗೂ ಸಹ್ಯಾದ್ರಿ ಕಾಲೇಜ್ ಅಂದ್ರೆ ಸಹ್ಯಾದ್ರಿ ಕಾಲೇಜ್ ಅಂದ್ರೆ ಆ ಗುಣನೇ ಸೇರಿ ನನಗೆ ನನ್ನ ಮನೆ ಹೆಸರಿಗಿಂತ ನನ್ನ ಊರ ಹೆಸರು ಇರಲಿ ಅನ್ನೋದು ನನ್ನ ಪ್ರೀತಿಯಾಗಿತ್ತು. ಸ್ಫುಟ ದೇವಸ್ಥಾನದಲ್ಲಿ ಬಿಟ್ಟರೆ ಆ ಕಡೆ ಓಡಾಡೋನೆಲ್ಲ ಉಲ್ಟಾ ಓಡಾಡೋದು ಕಾಣೋದು. ಹಂಗೆ ಸ್ಕೂಲು ಈ ಎಂಥದ್ದು ಸಣ್ಣ ದುರ್ಬೀನ್ ಬಾಕ್ಸ್ಗಳಲ್ಲಿರೋ ಲೆನ್ಸ್ ಬಳಸ್ಕೊಂಡು ದೂರದರ್ಶನ ದೂರದರ್ಶನ ಮಾಪಕ ನೋಡೋಕ್ಕೆ ಸಾಧ್ಯವ, ದುರ್ಬೀನ್ ಮಾಡೋಕ್ಕೆ ಸಾಧ್ಯವ ಅಂತ ಪ್ರಯೋಗ ಮಾಡ್ತಿದ್ವಿ. ಇದನ್ನು ನೋಡಿ ನನಗೆ ಹೈಸ್ಕೂಲಲ್ಲಿ ಭಾಳ ಬಿ ಕೆ ಎಮ್ ಅಂತ ಭಾಳ ಅಪರೂಪದ ಪ್ರೋತ್ಸಾಹ ಕೊಟ್ಟ ಮೇಷ್ಟ್ರು ಇದ್ದರು. ಅವ್ರ ಮನೇಲಿ ನಾವು ಓದಿ ಮನೇಲಿ ಉಳ್ಕೊಂಡು ಅವರು ಬೆಳಿಗ್ಗೆ ಎದ್ದು ಬಸವರಾಜು ಅನ್ನೋರು 4 ಗಂಟೆಗೆ ಬಿಡ್ಸೋಕ್ಕೆ ಅವರು ನಮ್ಮ ಓದಿಗೆ ಕಮ್ಯುನಿಟಿನ ಮೀರಿದ ಅಪರೂಪದ ಬದುಕು ಪರ್ಸನಾಲಿಟೀಸ್ ಇರೋರು. ಅವರು ಮನೇಲಿ ಓದಿಬಿಟ್ಟು ನಾವು ಓದ್ವಿ. ಆಮೇಲೆ ನಾನು ಇದೆಲ್ಲ ನೋಡಿದ್ರು ಅವರು ಸೂಜಿ ದಂದರ ಇವೆಲ್ಲ ಮಾಡಿದ್ದು. ನೀನು ಪಿ ಯು ಸಿಗೆ ಸೈನ್ಸ್ಗೆ ಹೋಗೋಕ್ಕಾಗಲಿಲ್ಲ ಸರ್ ಅಂದ್ರೆ ಅವ್ರ ಕಣ್ಣಂಗೆ ನೀರು ತಂದುಬಿಟ್ಟಿದ್ರು. ಈ ಥರ ದಾರಿ ಇರೋನು ಖಂಡಿತ ನನಗೆ ಆ ಜಾಡಲ್ಲಿ ಇತ್ತು ನಿದ್ದುದ್ ಸತ್ಯ. ಅದೇನು ಅಲ್ಲ ನನಗೆ ಲಿಟ್ರೇಚರ್ ಅಲ್ಲ ಅಂತಲ್ಲ, ಲಿಟ್ರೇಚರ್ ಅಷ್ಟೊತ್ತಿಗೆ ಒಂದು ಪ್ರಮಾಣ ಇತ್ತೇನೋ ಗೊತ್ತಿಲ್ಲ. ಯಾಕೆಂದರೆ ನನಗೆ ಅವರು 5-6 ಪುಸ್ತಕ ಕೊಡು. ಕುಡಿಯರಕ್ಕೂ ನಾನು ಮೊದಲು ಓದಿದ್ದ ಪುಸ್ತಕಕಾರ ಅಂತಾರೆ. ಕುಡಿಯರಕ್ಕೂ ಮೊದಲು ಓದಿದ್ದ ನಾನು ನೆನಪಿರುವ ಪುಸ್ತಕ ಅಷ್ಟೊತ್ತಿಗೆ ನನ್ನ ಹಳ್ಳಿಯಲ್ಲಿ ಭಾಳ ಅದ್ಭುತವಾಗಿ ಹೋಗಿತ್ತು. ಎಂಥದ್ದು ಚಂದಮಾಮ ಈ ಥರದ ಹೆಚ್ ನರಸಿಂಹಯ್ಯ ಇವನ್ನೆಲ್ಲ ಗುಂಪು ಕಟ್ಕೊಂಡು ಓದಿ ಓದುವಂಥದ್ದಿತ್ತು. ಒಬ್ಬರು ತಂದ್ರೆ ಅದನ್ನು ಇನ್ನೇನೋ ನೋಡ್ಕೊಳ್ಳೋದಿತ್ತು. ಆಗ ನಾನು ಹಳ್ಳೀಲಿ ಇರುವಾಗಲೇ ಸಂಸ್ಕಾರದ ಮೇಲೆ ಚರ್ಚೆ ಮಾಡುವಂಥ ಸೀನಿಯರ್ಸ್ಗಳು ಡಿಗ್ರಿ ಆಗಿರೋರೆಲ್ಲ ಊರಲ್ಲಿ ಇರ್ತಿದ್ರು. ಆಮೇಲೆ ಶರಣರ ಮೇಲೆ ಚರ್ಚೆ ಮಾಡುವಂಥವ್ರು ಇರೋರು. ಭಜನೆಗಳಿರೋದು ಊರಿನ ವಾತಾವರಣ ಖಂಡಿತ ನನಗೆ ಅದನ್ನು ಅನುಭವಿಸಿದೆ ಅನ್ನೋದು ಸತ್ಯ ಅನಿಸುತ್ತೆ. ಆ ಇಕ್ಕಟ್ಟು ಒಂದು ತೊಡಕಿನ ಘಟ್ಟ ಬಂತು ಮನೆಯಲ್ಲಿ. ನಾನು ಮುಂದಕ್ಕೆ ಕಳ್ಸೋಕ್ಕಾಗದೆ ಇರೋ ಥರ ಸ್ಥಿತಿ ಬಂತು. ನನ್ನ ಚಿಕ್ಕಪ್ಪನ್ನೇ ಹಾಸ್ಟೆಲಲ್ಲಿಟ್ಟು 300 ರೂಪಾಯಿ ಅಕಾಲಕ್ಕೆ 300 ರೂಪಾಯಿ ಕೊಟ್ಟು ಮೆಸ್ ಮಾಡಿ ಓದಿಸೋಕ್ಕಿದ್ದಂಥ ಮನೆ ನಾನು ಓದೋ ಕಾಲಕ್ಕೆ ವೀಕ್ ಆಯಿತು. ಸೊ ಮುಂದಕ್ಕೆ ಓದಂಗೆ ಇಲ್ಲ. ಗಾಡಿ ಹೊಡ್ಕೊಂಡು ಹೊಲಕ್ಕೆ ನಾಟಿ ಹಚ್ಚಕ್ಕೆ ಹೋಗ್ತಾ ಇದ್ದೆ. ನನ್ನ ಮೇಷ್ಟ್ರೊಬ್ಬರು ಇನ್ನು ಉಗ್ರಾಣ್ಕರ್ ಅಂತೇಳಿ ಅವರು ನಮ್ಮ ಜೊತೆಗೆ ಹೋದ ಹುಡುಗನ ಕಳಿಸಿ ಹೋಗು ಇನ್ನೂ ಸಹ್ಯಾದ್ರಿ ಕಾಲೇಜಲ್ಲಿ ಸೀಟ್ ಸಿಗ್ತಾವಂತೆ ಹೋಗ್ಬೇಕಂತೆ ಅಂತ ಹುಡುಗನ ಕಳಿಸಿದ್ರು. ಊರಿಗೆ ನಡ್ಕೊಂಬರ್ಬೇಕು ನಾನು ಊರಿಗೆ 1/2 ಕಿಲೋಮೀಟ್ರ್. ಅವನು ಎದುರಿಗೆ ಬಂದ, ನಾನು ಇಷ್ಟು ಗಾಡಿ ಒಂಚೂರು ಮುಂದಕ್ಕೆ ಹೋಗಿದ್ರೆ ಅವನು ಮುಂದಕ್ಕೆ ಹೋಗ್ತಿದ್ದ. ಅವತ್ತಿಗೆ ನಿಮ್ಮ ಎದುರಿಗೆ ಕೂರುವಂಥ ಸಂದರ್ಭವೇ ಬರ್ತಿರಲಿಲ್ಲ. ನನಗೆ ಅದರ ಪ್ರಜ್ಞೆನೂ ಇತ್ತು. ಪ್ರಕೃತಿ ಹಂಗೆ ಸೇರಿಸುತ್ತೆ. ಹಾಂ, ನೀವು ಏನು ಹೇಳೋದು, ಅವ್ನು ನಾನು ಬಂದ ಹಿಂಗೆ ಗಾಡಿ ನಿಲ್ಲಿಸಿದೆ, ನನ್ನ ಚಿಕ್ಕಪ್ಪನ ಕೈ ಗಾಡಿ ಕೊಟ್ಟು ಇಳ್ಕೊಂಡು ಹೋದೆ. ಫ್ರೀ 45 ರೂಪಾಯಿ ಫೀಸು. ಅಷ್ಟು ಕೂಡ ಕಷ್ಟವಾಗಿತ್ತು, ಹೋಗಕ್ಕಾಗಲ್ಲ ಅನ್ನೋ ಥರ. ಆವಾಗ ಕರ್ಕೊಂಡು ಹೋಗೋದ್ರೆ ಅಲ್ಲಿ ಕ್ಲೋಸ್ ಆಗಿತ್ತು. ಮತ್ತೆ ಇನ್ನೊಂದು ದಿವಸಕ್ಕೇನೆ ಎಕ್ಸ್ಟೆನ್ಷನ್ ಮಾಡಿದರು. ಅರಸರ ಕಾರಣಕ್ಕೆ ಫ್ರೀ ಎಜುಕೇಷನ್ ಏನೋ ಸಿಕ್ತು. ಮುಂದಕ್ಕೆ ಯಾವುದು ಕೋರ್ಸ್ ಸಿಕ್ತೋ ಅದು ಇಂಗ್ಲೀಷೋ ಕನ್ನಡವೋ ಲ್ಯಾಂಗ್ವೇಜ್ ಬೇಕಿಲ್ಲ. ಅದು ಸಹ್ಯಾದ್ರಿ ಕಾಲೇಜಲ್ಲಿ ನೇರವಾಗಿ ಒಂದು ಎಂಟ್ರಿ ಅಷ್ಟೇ. ಅದ್ರ ಮೇಲೆ ಮುಂದಕ್ಕೆ ಬಂದೆ. ಬರ್ತಾ ಬರ್ತಾ ರಂಗ ಸಂಗಮ ಪ್ರತಿಭಾ ರಂಗ ಅಭಿನಯ ಈ ಥರದ ಸಾಂಸ್ಕೃತಿಕ ಸಂಸ್ಥೆಗಳು ಹೋರಾಟಗಳು ನಾವು ನಿಜವಾಗೂ ಅರಳಿದ್ದ ಕಾಲ ಶಿವಮೊಗ್ಗ. ಸಾಮಾಜಿಕವಾಗಿ ನೀವು ಮೈ ತೆರೆಕೊಂಡಿದ್ದು ಅಲ್ಲಿ ಅಲ್ಲಿ ಭಾಳ ಮುಖ್ಯವಾಗಿ ಎಲ್ಲ ಒಂದು ಶಿವಮೊಗ್ಗ ಸುಬ್ಬಣ್ಣ ನಮ್ಮ ಸಹ್ಯಾದ್ರಿ ಕಾಲೇಜಿಗೆ ನಾನು ಕಾಲೇಜಲ್ಲಿರುವಾಗ ಮೊನಾಕ್ಟಿಗೆ ತುಂಬ ಹೆಸರು. ಕಾಲೇಜ್ 3,000 ಹುಡುಗರು. ಸಹ್ಯಾದ್ರಿ ಕಾಲೇಜು ಅಂದರೆ ಭದ್ರಾ ಡ್ಯಾಮ್ ಇದೆ ಅದರ ಪಕ್ಕದ್ದು ಅಲ್ಲ, ಇಲ್ಲಿ ಈಗ ಬೈಪಾಸ್ ರಸ್ತೆ ಪಕ್ಕಕ್ಕಿದೆ ಟಿ ವಿ ಟವರ್ನ ಎದುರಿಗೆ ಭದ್ರಾ ಡ್ಯಾಮ್ ಸರ್. ಅದು ಭದ್ರಾ ಅದು ಬಿ ಆರ್ ಪ್ರಾಜೆಕ್ಟ್. ಅದು ಬಿ ಆರ್ ಪ್ರಾಜೆಕ್ಟ್ ಅದು ಮುಂದೆ ರಂಗೇನಹಳ್ಳಿ ಅಲ್ಲಿ ಭದ್ರಾ ಪ್ರಾಜೆಕ್ಟ್ ತುಂಬ ಒಂದು 18 ಕಿಲೋಮೀಟ್ರ್ ಏನು ಮುಂದಕ್ಕಿದೆ. ಇದು ಸಿಟಿಗೆ ಅಟ್ಯಾಚ್ಡ್ ಸಹ್ಯಾದ್ರಿ ಕಾಲೇಜು. ಅಂದರೆ ಯೂನಿವರ್ಸಿಟಿ ಕ್ಯಾಂಪಸ್ ಬೇರೆ. ಯೂನಿವರ್ಸಿಟಿ ಆಮೇಲೆ ಬಂತದು. ಅದು ಅದು ಕ್ಯಾಂಪಸ್ ಕೂಡ ಅಲ್ಲಿಗೆ ಬಿ ಆರ್ ಪಿ ಹತ್ರ ಎಲ್ಲ ಮಾಡಿದ್ದಾರೆ. ಅದು ಇದು ಸಹ್ಯಾದ್ರಿ ಕಾಲೇಜ್ ಅಂತ ಫೇಮ್. ಅಮ್ಮನಾಯಕರಿಂದ ಎಲ್ಲ ಓದಿದ್ದು ಸ್ಕೂಲ್. ಅದು ಲಂಕೇಶಿಂದ ಓದಿದ ಸ್ಕೂಲ್ ಎಲ್ಲರೂ. ಅದು ಅನಂತಮೂರ್ತಿಯಿಂದ ಅಂಥ ಸ್ಕೂಲ್ ಅದು. ಆ ಸ್ಕೂಲಲ್ಲಿ ಆವಾಗ ಸೈನ್ಸ್ ಆರ್ಟ್ಸ್ ಒಟ್ಟಿಗೆ ಇತ್ತು. 3,000 ಹುಡುಗರು. ನಮ್ಮ ಮೊನಾಗ್ ಏಕಪಾತ್ರಾಭಿನಯದ ಕಾಂಪಿಟೇಷನ್ ನಡೆದ್ರೆ ಶಿವಮೊಗ್ಗ ಸುಬ್ಬಣ್ಣ ಬಂದಿತ್ತು. 109 ಜನದಲ್ಲಿ ನಾವು ಮುಂದಿರಬೇಕು. ಮುಂದೆ ಬಂದರೆ ನಿಮ್ಗೆ ಮುಂದಿನ ದಾರಿ, ಇಂಟರ್ ಯೂನಿವರ್ಸಿಟಿಗೆ ಹೋಗೋಕ್ಕೆ ದಾರಿ. ಹಾಗಾಗಿ ಸೀಟಿ ಹೊಡೆದು ಬಾ ಗುರುವೇ ಅಂದ್ಬಿಟ್ರೆ ನೀವು ಕೆಳಗೆ ಒದ್ದೆ ಆಗಿಬಿಡ್ಬೇಕು. ಅಷ್ಟು
ಅಷ್ಟು ನರ್ವಸ್ ಆಗುವಂಥ ಹುಡುಗರು ಪಾರೇಸುತ್ತ ನನಗೆ ಸೀಟಿಯಾಗಿ ಕ್ಲಾಪ್ಸ್ ಹಾಕ್ಬಿಟ್ಟು ನಾನು ಮೌನಾಕ್ಟಿಗೆ ಹೋಗಿ ಹಾಗಾಗಿ ಮೆಡ್ಲು ಶೀಲ್ಡು ಎಲ್ಲ ನಾನು ಕಾಲೇಜ್ ಇರೋವರೆಗೂ ಮೈಸೂರಿಗೆ ಬಂದೆ. ಇಂಟರ್ ಯೂನಿವರ್ಸಿಟಿ ಅಷ್ಟು ಸಾತ್ವಿಕತೆ ಇರತಕ್ಕಂಥ ಹುಡುಗರುಗಳೆಲ್ಲ ಸಾತ್ವಿಕತೆ ಅಂದರೆ ನಾನು ಸಾತ್ವಿಕತೆಗೆಲ್ಲ ಹೇಳಿದ್ದವರು ಅಂದರೆ ರಾಗ್ ರಫ್ಫಾಗೆ ಬಾಗುರು ನಿನಗಾಗಲ್ಲ ಅಂದ್ಬಿಟ್ರೆ ನಡುಗೋಗ್ಬೇಕು ನೀವು ಅಂತ. ಅವ್ರು ಕಾಲೇಜ್ ಹುಡುಗರು ಅಂದ್ರೆ ಪುಡಾರಿತನ ಅದೆಲ್ಲ ಇಲ್ಲದೆ ಅದ್ರ ಕಾಲೇಜೇ ಆಗಲ್ಲ. ಅದು ಅದ್ರಾಗೂ ಸಹ್ಯಾದ್ರಿ ಕಾಲೇಜ್ ಅಂದರೆ ಸಹ್ಯಾದ್ರಿ ಕಾಲೇಜ್ ಅಂದರೆ ಆ ಗುಣನೇ ಸೇರಿಯೇ ಇದ್ದಿದ್ದು ಬೇರೆ ಕಾಲೇಜ್ಗಳಿಗಿಂತ. ಶಿವಮೊಗ್ಗ ಆ ಕಾಲೇಜು ಅಂದರೆ ಭಾಳ ಚೆನ್ನಾಗಿರೋ ಸೈನ್ಸು ಇತ್ತು, ಭಾಳ ಚೆನ್ನಾಗಿ ಓದೋದು ಇತ್ತು, ಇದು ಇರ್ತಿತ್ತು, ಎರಡೂ ಇರೋದು. ಹಾಗಾಗಿ ಬಾಗುರುವೆ ಸಾಕು ಅಂದರೆ ನಡುಗೋಗ್ಬೇಕು ಅಂತ ಕಾಲೇಜಲ್ಲಿ ಕ್ಲಾಪ್ಸ್ ಹಾಕ್ಕೊಂಡು ನಾನು ಪ್ರದರ್ಶನ ಸಂದರ್ಭದಲ್ಲಿ ಹಾಂ ನೀವು ಹೆಸರು ಹೇಳಿದ್ರು ಸಾಕು ಕ್ಲಾಪ್ಸ್ ಹಾಕ್ಕೊಂಡು ಮೊನಾಕ್ನಲ್ಲಿ ನಾನು ತುಂಬ ಜರ್ನಿ ಹೋಗಿದ್ದು. ನಾನು ಅಲ್ಲಿಯೇ ಇಂಟರ್ ಯೂನಿವರ್ಸಿಟಿ ಯೂನಿವರ್ಸಿಟಿಗಳು ಎಲ್ಲವೂ ಕೂಡ ನಾನು ಅದರ ಮೂಲಕ ಈ ಕಲ್ಚರಲ್ ಫೀಲ್ಡ್ಗೆ ಬೇರೆ ಎಂಟ್ರಿ ಆಗಿದೆ. ಹೆಚ್ಚು ಯಾವ ವಯಸ್ಸಿಗೆ ನಿಮ್ಮ ಹೆಸರಿನ ಜೊತೆಗೆ ಕುರುವ ತೊಳ್ಕ ಹಾಕೊಳ್ತು? ನಾನು ಗುಲ್ಗಂಜಿ ಮಾದೇವಿ ಪ್ರಿಂಟ್ ಮಾಡೋ ಹಂತಕ್ಕೆ ಸ್ಕ್ರಿಪ್ಟ್ ಕಳಿಸ್ಬೇಕು. ನಿಮ್ಮ ವಿದ್ಯಾರ್ಥಿ ದಿಸೆಯಲ್ಲಿ ನೀವು ಕೇವಲ ಬಸವರಾಜ ಆಗಿದ್ರಿ. ಏನು ಬಸವರಾಜಪ್ಪ, ಏನು ನನ್ನ ನಿರ್ವಾಣಿ ಬಸವರಾಜಪ್ಪ ಅನ್ನೋ ನಮ್ಮ ಕಾಲದಲ್ಲಿ ಯಾವ ಹೆಸರಿನ ಮುಂದೆ ಅಪ್ಪ ಅವ್ವ ಅಥವಾ ಅಮ್ಮ ಇರ್ತದೆ ನಮ್ಮ ಭಾಗ. ನೀವು ಚನ್ನಗಿರಿಯಿಂದ ಅರ್ಧ ದಾವಣಗೆರೆ ಸೇರಿ ಅವೆಲ್ಲ ಪ್ರದೇಶವು ಅಯ್ಯಪ್ಪ ಅಂತ ಸ್ಕೂಲಿಗೆ ಸೇರಿಸುವಾಗಲೇ ಸೇರಿಸ್ಬಿಡ್ತಾರೆ. ಅದು ಅದೇ ಒಂದು ಸಂಪ್ರದಾಯ. ನೀವು ಸಂಪ್ರದಾಯ ಅಂತೀವಿ, ಇದು ಒಂದು ಸಂಪ್ರದಾಯ. ಇದು ಒಂದು ಪ್ರದೇಶದ ಪ್ರದೇಶಕ್ಕೆ ಹೆಸರನ್ನ ಬಸವರಾಜ ಅನ್ನಲ್ಲ, ಬಸವರಾಜಪ್ಪ, ನೀಲಪ್ಪ, ನಂಜುಂಡಪ್ಪ ಅಂತ ಹೆಸರೇ ಸಿಗ್ತವೆ. ಇಲ್ಲ ಬಸವರಾಜ ಅಯ್ಯ ಅಯ್ಯ ಅನ್ನೋದು ನಮ್ಮ ಭಾಗದಲ್ಲಿ ಜಂಗಮರಿಗೆ ಮಾತ್ರ, ಜಂಗ ನಮ್ಮ ಭಾಗದಲ್ಲಿ ಮಾತ್ರ ಜಂಗ. ಅಯ್ಯ ಅಂತ ಬಂದರೆ ಜಂಗ, ಅವ್ರ ತಂದೆಗೆ ಅವ್ರು ಅಯ್ಯ ಅಂತಾರೆ. ಹಂಗೆ ಅಲ್ಲಿ ಮಾತ್ರ ಹಂಗಿರೋದು. ಹಂಗೆ ನಮಗೆ ಒಂದು 8-10 ಕಿಲೋಮೀಟ್ರಿಗೆ ಉತ್ತರ ಕರ್ನಾಟಕ, ತೀರಾ ಉತ್ತರ ಕರ್ನಾಟಕದ ಮಗ್ಗಲು ನಾವು. ಹಂಗೆ ನೋಡಿದ್ರೆ ಅಷ್ಟೇ ಅಲ್ಲ, ನಮಗೆ ಒಂದೊತ್ತು ಮುದ್ದೆ ಇರ್ತದೆ, ಒಂದೊತ್ತು ರೊಟ್ಟಿ ಇರ್ತದೆ. ರೊಟ್ಟಿ ಮುದ್ದೆ ನಮ್ಮ ಪಾಟು. ಅಷ್ಟೇ ಅಲ್ಲ, ನಾವು ಅರೆ ಮಲೆನಾಡಿನವರು, ಮಲೆನಾಡಿನ ಪೂರ್ತಿ ಭಾಗ ಅಕ್ಕಿ ರೊಟ್ಟಿನೂ ಇರ್ತದೆ. ಹಾಗಾಗಿ ಎಲ್ಲಿಗೆ ಮಲೆನಾಡು ತಗಲುತ್ತೆ ನಿಮಗೆ? ದಾವಣಗೆರೆ ಅರೆ ಮಲೆನಾಡು. ನಾವು ಅರೆ ಮಲೆನಾಡು, ನಮ್ಮ ಪಕ್ಕನೇ ಯಾವುದು ಹೊಸನಗರ, ಈ ಕಡೆ ಶಿವಮೊಗ್ಗ, ಈ ಅದಕ್ಕೆ ಮುಂದೆ ಈ ಕಡೆ ಇನ್ನೊಂದು ಪಕ್ಕ ಶಿಕಾರಿಪುರ. ಹೊನ್ನಾಳಿ ದಾಟದ್ಬಿಟ್ರೆ ಆ ಗುಡ್ಡ ದಾಟ್ಬಿಟ್ರೆ ನಿಮಗೆ ಉತ್ತರ ಕರ್ನಾಟಕನೇ. ಹೌದು, ಅದೇ ಗುಡ್ಡ ದಾಟಿದ್ರೆ ಉತ್ತರ ಕರ್ನಾಟಕ. ಹೌದು, ಅಲ್ಲಿಗೆ ಆಲೆ ಭಾಷೆನೇ ಬದಲೆ. ಹೌದು, ಬಾರು ಬಾರು. ಅಂದ್ರೆ ನಿಮ್ಮ ಹೆಸರಿನ ಜೊತೆಗೆ ಕುರುವ ತಳುಕ ಹಾಕೊಂಡಿದ್ದು ಈ ಗುಲಗಂಜಿ ಮಾದೇವಿ ಪುಸ್ತಕ. ಆ ಸಮಯಕ್ಕೆ ನಾನೇ ನಿರ್ಧಾರ ನಾನೇ ತೆಗೆದುಕೊಂಡ ನಿರ್ಧಾರ. ನನಗೆ ನನ್ನ ಮನೆ ಹೆಸರಿಗಿಂತ ನನ್ನ ಊರ ಹೆಸರು ಇರಲಿ ಅನ್ನೋದು ನನ್ನ ಪ್ರೀತಿಯಾಗಿತ್ತು. ಸರಿ ಸರಿ ಸರಿ, ಪ್ರತಿಯೊಬ್ಬರ ಹೆಸರಿನ ಹಿಂದೆ ಅದರ ಒಂದು ಕಥೆ ಇರುತ್ತೆ. ಆದರೆ ಅಷ್ಟೊತ್ತಿಗೇನು ಭವಿಷ್ಯ ಸಾಹಿತ್ಯದಲ್ಲಿ ಹೀಗೆ ಹೆಸರಿಡೋದನ್ನು ನಾನು ಗಮನಿಸಿರ್ಬೋದು. ನನ್ನ ಕೇಂದ್ರ ಕಥೆಗಳು ಇತ್ಯಾದಿಗಳನ್ನೆಲ್ಲ ಓದಕ್ಕೆ ಶುರು ಮಾಡಿದ್ವಿ, ಅದರ ಗೊತ್ತಾಗ ಸಾಧಾರಣ ಸರ್. ನನ್ನ ನಂಬಿಕೆ ಯಾರಿಗೆಲ್ಲ ಸಾಹಿತ್ಯಾತ್ಮಕ ಅಥವಾ ಸಾಂಸ್ಕೃತಿಕ ಮನಸ್ಸು ಹೊಂದಿರ್ತಾರಲ್ಲ ಅವರು ತನ್ನ ಊರಿನ ಹೆಸರನ್ನ ಅಲ್ವಾ. ಕುಪ್ಪಳ್ಳಿ ಅಂತಿದೆ, ಬರಗೂರು ಅಂತಿದೆ, ಹಿಂಗೆ ಕನ್ನಡ ಕನ್ನಡ ಸಂಪ್ರದಾಯದಲ್ಲಿ ಅದಿದೆ. ಯಾಕೆ ಕೇಳಿದೆ ಅಂದರೆ, ನಿಮ್ಮ ಸಹ್ಯಾದ್ರಿ ಕಾಲೇಜಿನ ವಿದ್ಯಾರ್ಥಿ ದಿಸೆ ಬಗ್ಗೆ ಮಾತಾಡ್ತಿದ್ರಲ್ಲ, ಅಷ್ಟೊತ್ತಿಗಾಗಲೇ ನೀವು ಕುರುವ ಬಸವರಾಜ್ ಆಗಿದ್ರ? ಆಲ್ಮೋಸ್ಟ್ ಆಲ್ಮೋಸ್ಟ್ ಗೊತ್ತಿರೋದು. ಈಗ ಭಾಳ ದೊಡ್ಡ ಆಯನೂರು ಮಂಜುನಾಥ ತರು ಈಗ ಸಿಕ್ಕರು, ಇವ್ರು ಯಾರು ಹೇಳ್ರಿ ಅಂತ ಕೇಳಿದರು. 20 ವರ್ಷದ ಮೇಲೆ ನೋಡಿದ್ದು, ಏಯ್ ಕುರುವಲ್ಲೇನ್ರಿ ಅಂದರು. ನಾವು ನೋಡಿದ್ದು ಯೂತ್ ಹೋರಾಟಗಳಲ್ಲಿ ಇದ್ವಿ ಅಷ್ಟೇ, ಅದು ಬಿಟ್ಟರೆ ನೋಡಿದ್ದು ಲಂಕೇಶ್ ಕಾರ್ಯಕ್ರಮಕ್ಕೆ ಬಂದರು 20 ವರ್ಷದ ಮೇಲೆ. ಇವ್ರು ಯಾರು ಅಂತ ನಮ್ಮ ಸ್ನೇಹಿತರು ಸುಮ್ಮನೆ ಕೇಳಿದರೆ, ಏ ಕುರುವ ಬಸವರಾಜ್ ಹೇಳ್ರಿ ಅಂದರು. ಹಂಗೆ ಗೊತ್ತಿಲ್ಲದೇನೋ ಹೋಗಿತ್ತು. ಅಂದರೆ ಸಣ್ಣ ಪುಟ್ಟ ಲೇಖನ ಬರೆಯೋದು ಅದು ಇದು ಈ ಥರ ಪ್ರಸಾರ. ನಂತರ ಸಹ್ಯಾದ್ರಿ ಕಾಲೇಜಿನಲ್ಲಿ ಏನು ಮುಗಿಸ್ಕೊಂಡ್ರಿ ತಾವು? ಬಿ ಎ ಮುಗಿಸ್ಕೊಂಡು ಮಾಸ್ಟರ್ಸ್ಗೆ ಹೋಗ್ಲಿಲ್ವಾ? ಮಾಸ್ಟರ್ಸ್ಗೆ ಹೋಗೋದಷ್ಟೇ ಕನಸು ನಂದು. ನನಗೆ ಜಾಬ್ ಸಿಗುತ್ತೆ ಇಲ್ಲ ಯೋಚನೆ ಇಲ್ಲ, ಎಮ್ ಎ ಮಾಡಬೇಕು ಅನ್ನೋದೇ ನನ್ನ ಹಂಬಲ ಇದ್ದಿದ್ದು. ಜಾಬ್ ಬಗ್ಗೆನೂ ಇಲ್ಲ. ನಾನು ಸೀಟ್ ಸಿಗದೆ ಹೋದ್ರೆ ಅವತ್ತು ಪೆನ್ಸಿಲ್ ಬಾಕ್ಸ್ ತಗೊಂಡು ಲ್ಯಾಟಿನ್ ಒಳಗೆ ಒಂದು ಚಿತ್ರ ಬರೆಯೋಕ್ಕೆ ಪ್ರಯತ್ನ ಮಾಡ್ತಿದ್ದೆ. ಹಾಗಿರೋನು ಊರಲ್ಲಿ ಅಲ್ಲೆಲ್ಲೋರು ಮೈಸೂರಿಗೆ ಹೋಗಿ ಅಲ್ಲೆಲ್ಲೋ ಒಂದಿಷ್ಟು ಬರೆದೋ ಪರ್ದೋ ಮಾಡಿ ಎಮ್ ಎ ಮಾಡಬೇಕು ಅಂತ ಹಂಬಲ ಇಟ್ಕೊಂಡು ಹಾಗೆ ಒಂದೆರಡು ವರ್ಷದಲ್ಲಿ ನಾನೇನು ಹೋಗೋಕ್ಕಾಗದೆ ಹೋಯಿತು. ನಾನು ಮೈಸೂರು ಯೂನಿವರ್ಸಿಟಿಗೆ ಎಮ್ ಎಗೆ ಜನಪದ ಎಮ್ ಎಗೆ ಅಪ್ಲೈ ಮಾಡಿದೆ. ಬಿ ಎ ಮುಗಿಸಿ ನೀವು ಮಾಸ್ಟರ್ಸ್ ಮಾಡಿದ್ದು ಜನಪದಲ್ಲ? ಅಲ್ಲ, ಕನ್ನಡನೇ ಎರಡು. ಸರಿ, ಕನ್ನಡ ಅದು ಹೇಗೆ ಅಂದರೆ, ನಾನು ಅಲ್ಲಿ ಡೈರೆಕ್ಟ್ ಎಮ್ ಎಗೆ ನಾನು ಅಪ್ಲೈ ಮಾಡಿದೆ. ಆಮೇಲೆ ನನಗೆ ಈ ಸಂಸ್ಥೆಗೆ ನಾಗೇಗೌಡರು ನೋಡಿದರು, ನನ್ನ ಶಿವಮೊಗ್ಗ ಸಮ್ಮೇಳನದಲ್ಲಿ ಓಡಾಡಿದ್ದೆಲ್ಲ ನೋಡಿದರು. ಇಲ್ಲಿ ಕೆಲಸ ಮಾಡೋರೊಬ್ಬರು ಇಲ್ಲದೆ ಹೋದರೆ ಜಾನಪದ ಗೊತ್ತಿದ್ದು
ಈ ಸಂಸ್ಥೆಯಲ್ಲಿ ಕೆಲಸ ಮಾಡ್ಕೊಂಡು ಜಾನಪದ ಪರಿಷತ್ತಲ್ಲಿ ಒಬ್ಬನೇ ಎಂಪ್ಲಾಯಿ. ಆಗ ಆ ಪೋಸ್ಟಿಗೆ ಬರಬೇಕಾದ್ರೆ ಯಾರು ತೊಗೋಬೇಕು ಅಂತ ಅವರೂ ಇದ್ದರು. ಅದೆಲ್ಲ ನೋಡಿದರು, ಶ್ರೀನಿವಾಸ ಮೂರ್ತಿ ಶಿವರಾಮ್ ಅಂತವರು ಹೇಳಿದರು. ಅದನ್ನು ನೋಡಿ ಅವರು ಕರೆದ್ರು, ನನಗೆ ಒಂದು ಕಾರ್ಡ್ ಬರೆದ್ರು, ನಾಗೇಗೌಡರು ನೀವು ಬಂದು ಬರ್ತೀನಿ, ಅದೇ ಮಹತ್ವವಾದ ಗಂಟೆ, ಅದೇ ಬೇರೆ ಎಪಿಸೋಡ್ ಅಲ್ಲಿಗೆ ಬರ್ತೀನಿ, ನಿಮ್ಮದೇ ಒಂದು ಬಾಲ್ಯ. ನಂತರ ಕಾಲೇಜು ಬಿ ಎ ಮುಗಿಸ್ಕೊಂಡು ಎಮ್ ಎ ಅಲ್ಲೇ ಮಾಡ್ಕೊಂಡ್ರಾ? ಇಲ್ಲ ಇಲ್ಲ, ಎಮ್ ಎ ನಾನು ಇಲ್ಲಿಂದ ಮಾಡಿರೋದು, ಬೆಂಗಳೂರಿನಿಂದ ಮಾಡಿರೋದು, ಕರ್ನಾಟಕ ಯೂನಿವರ್ಸಿಟಿಯಿಂದ ಮಾಡಿರೋದು. ಓಪನ್ ಯೂನಿವರ್ಸಿಟಿ? ಓಪನ್ ಯೂನಿವರ್ಸಿಟಿ, ಸರಿ. ಡೈರೆಕ್ಟ್ ಎಮ್ ಎ ಅಲ್ಲ, ಕರೆಸ್ಪಾಂಡೆನ್ಸ್ ಕ್ವೆಶನ್. ಅದು ಯಾವುದು ಉಳಿಲಿಲ್ಲ, ಹಾಗಂತ ಗೊತ್ತೇ ಆಗಲಿಲ್ಲ ಅಷ್ಟೇ. ನೋ ಪ್ರಾಬ್ಲಮ್, ನೀವು ಕಲ್ತಿದ್ದೀರಲ್ಲ ಅಷ್ಟೇ, ಅದು ಮುಖ್ಯ. ಎಮ್ ಎ ಮುಗಿಸ್ಕೊಂಡ್ರಿ, ಅಲ್ಲಿಗೆ ನಿಮ್ಮ ಬಾಲ್ಯ ಮತ್ತು ನಿಮ್ಮ ವಿದ್ಯಾಭ್ಯಾಸ ಮುಗಿಸ್ಕೊಂಡು ವೃತ್ತಿಗೆ ಸಜ್ಜಾದ್ರಿ, ಮಾನಸಿಕವಾಗಿ ಮತ್ತು ದೈಹಿಕವಾಗಿ. ಹೌದು ಹೌದು, ವೃತ್ತಿಗೆ ಸಜ್ಜಾದ್ರಿ. ಮುಂದಿನ ಸಂಚಿಕೆಯಲ್ಲಿ ತಮ್ಮ ಹಾಗೂ ಜಾನಪದದ ಒಂದು ನಂಟಿನ ಬಗ್ಗೆ, ತಳಕಿನ ಬಗ್ಗೆ ಮಾತಾಡೋಣ ಸರ್. ಮಾತನಾಡಣ್ಣಯ್ಯ ಮಾತನಾಡು, ಏ ಮುತ್ತು ಏ ಗಿಳಿಯೇ ಮಾತನಾಡು.